ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಪ್ರಭು ಕ್ರಿಸ್ತನ ನಾಮದಲ್ಲಿ ಈ ಹೊತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸಂಗೀತ ಮತ್ತು ಕೀರ್ತನೆಗಳ ಪುಸ್ತಕದಲ್ಲಿರುವಂಥ ಎರಡನೇ ಕೀರ್ತನೆಯನ್ನು ಈ ಹೊತ್ತು ನಾವು ನಿಮ್ಮ ಮುಂದೆ ತರುತ್ತಿದ್ದೇವೆ. ಕೀರ್ತನೆಯ ಹೆಸರು ಮಹಾದೇಶ್ವರ ದೇವ ಸ್ತುತ್ಯಾಲಯ ಮಹಿಜೀವನ ದೇವ ಎಂಬುವಂಥದ್ದು. ಈ ರಾಗವನ್ನು ಎಸ್ ಲಿಂಗಪ್ಪ ಅವರು ರಚಿಸಿದ್ದಾರೆ. ರಾಗದ ಹೆಸರು ಪಂತುವರಾಳಿ ರಾಗ ಎಂಬುವಂಥದ್ದು. ಈ ರಾಗದಲ್ಲಿ ಕಾಣುವ ಸಂದೇಶವನ್ನು ನಾನು ಹೀಗೆ ಗಮನಿಸಿದ್ದೇನೆ. ಈ ಕೀರ್ತನೆಯಲ್ಲಿ ಕೀರ್ತನ ರಚಕರು ಯಹೋವ ದೇವರಿಗೆ ಬೇರೆ ಬೇರೆ ಹೆಸರುಗಳನ್ನು ನೀಡುತ್ತಿದ್ದಾರೆ. ಮೊದಲನೇದಾಗಿ ಮಹಾದೀಶ್ವರ ಎಂಬುವ ಪದ ಬಳಸಿದ್ದಾರೆ. ಮಹಾದೀಶ್ವರ ದೇವ ಅಂತ ಹೇಳಿದ್ದಾರೆ. ಅತ್ಯಂತ ದೊಡ್ಡದಾದ, ವಿಶಾಲವಾದ, ಸರ್ವವ್ಯಾಪಿಯಾಗಿರುವ ಈಶ್ವರನು ಅಥವಾ ದೇವರು ಎಂಬುವಂಥದ್ದನ್ನು ಬಳಸಿದ್ದಾರೆ. ಎರಡನೇದಾಗಿ ಮಹಿಜೀವನ ವೀವ ಎಂಬ ಪದ ಬಳಸಿದ್ದಾರೆ. ಮಹಿಜೀವನ ವೀವ, ಭೂಮಿಯಲ್ಲಿರುವ ಎಲ್ಲ ಜೀವಿಗಳ ರಕ್ಷಕ ಎಂಬುವಂಥದ್ದನ್ನು ತಿಳಿಸಿದ್ದಾರೆ. ಮೂರನೇದಾಗಿ ಮಹಿಮ ದುರಂದರ ಅನ್ನೋ ಪದ ಬಳಸಿದ್ದಾರೆ. ಮಹಿಮ ದುರಂದರ, ನಮ್ಮ ದೇವರು ಮಹಿಮ ದುರಂದರ, ಸೃಷ್ಟಿಯ ಭಾರವನ್ನು ಹೊರುವವನು ಎಂಬುದಾಗಿ. ಮಹಿತ ಜ್ಯೋತಿಯು ನೀನೆ ಎಂಬುದಾಗಿ, ಪೂಜಿಸಲು ಯೋಗ್ಯವಾದ ಬೆಳಕಾಗಿರುವ ದೇವರೇ ನೀನು ಎಂಬುದಾಗಿ ಅವರು ಆ ಕೀರ್ತನೆಯಲ್ಲಿ ತಂದಿದ್ದಾರೆ. ವಿಹಿತ ಪಾವನ ಮೂರ್ತಿ ಅನ್ನ ಪದ ಬಳಸಿದ್ದಾರೆ. ವಿಹಿತ ಪಾವನ ಮೂರ್ತಿ ಅಂದರೆ ಸೃಷ್ಟಿಯಲ್ಲಿರುವ ಎಲ್ಲವುಗಳನ್ನು ಪಾವನ ಮಾಡುವ ಸ್ನೇಹಿತನು ಎಂಬುದಾಗಿ ತಿಳಿಸಿದ್ದಾರೆ. ರಹಿತಾದ್ಯಂತನು ನೀನೇ, ರಹಿತಾದ್ಯಂತನು ನೀನೇ ಅಂದರೆ ಆದಿ ಅಂತ್ಯದ ಎಲ್ಲೆಯನ್ನು ಮೀರಿರುವವನು ದೇವರು ಎಂದು ತಿಳಿಸಿದ್ದಾರೆ. ಮತ್ತು ಜ್ಞಾನ ಸುಂದರನು, ದಾನದಾಯಕನು, ನೀತಿ ಪ್ರಭಾಕರ ಅಂದರೆ ನೀತಿ ಸೂರ್ಯನು, ಪ್ರೀತಿಪಾರವಾರನು, ಪ್ರೀತಿಪಾರವಾರನು ಅಂದರೆ ಸಮುದ್ರದ ಉದ್ದ, ಅಗಲ, ಆಳ, ಎತ್ತರದಷ್ಟು ತುಂಬಿರುವ ಪ್ರೀತಿಯುಳ್ಳ ದೇವರು ಎಂಬುವಂತೆ ಅರ್ಥ ಮಾಡಲಾಗಿದೆ. ಧರ್ಮೋಪದೇಶಕ ಎಂಬುದಾಗಿ ಮತ್ತೊಂದು ಪದ ಬಳಸಿದ್ದಾರೆ. ಕಡೆಯದಾಗಿ ನಮ್ಮ ದೇವರು ಕರ್ಮ ವಿನಾಶಕ ಅಂದರೆ ದುಷ್ಟಶಕ್ತಿಯನ್ನು ನಾಶ ಮಾಡುವವನು ಎಂಬ ಪದವನ್ನು ಬಳಸಿದ್ದಾರೆ. ಬಹಳ ಅದ್ಭುತವಾದಂಥ ಪದಗಳನ್ನು ಬಳಸಿ ದೇವರ ಹೆಸರನ್ನು ಬರೀ ಯಹೋವಾ ಅಂತ ತಿಳಿಸಬಾರದು. ನಾವು ಬೇರೆ ಬೇರೆ ಅರ್ಥಗಳಲ್ಲಿ ಅರ್ಥ ಮಾಡಬೇಕು ಅನ್ನೋಂಥದ್ದನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅದೊಂದು ಬಹಳ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ನಾನು ನೆನೆಸ್ತೇನೆ. ಇದಲ್ಲದೆ ಕೆಲವು ವಿಶೇಷವಾದ ಅಂಶಗಳನ್ನು ನಾವು ಗಮನಿಸಿ ಕಲಿಯುವಂಥದ್ದಿದೆ. ದೇವರನ್ನು ಮಹಾದೇಶ್ವರ ಎಂದು ಕರೆಯುತ್ತಾರೆ. ಇದು ಕೆಲವು ಕ್ರೈಸ್ತರಿಗೆ ಸ್ವೀಕರಿಸಲಾಗದ ಪದ. ಯಾಕೆಂದರೆ ಹಿಂದೂಗಳು ದೇವರಿಗೆ ಮಹಾದೇಶ್ವರ ಎಂಬ ಪದವನ್ನು ಬಳಸಿದ್ದಾರೆ. ಅದನ್ನು ನಮ್ಮ ದೇವರಿಗೆ ಬಳಸುವುದು ಎಷ್ಟು ಮಟ್ಟಿಗೆ ಸರಿ ಎಂದು ಪ್ರಶ್ನಿಸುತ್ತಾರೆ. ಆದರೆ ಇಲ್ಲಿ ಕೀರ್ತನಗಾರನು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯ ಇವುಗಳನ್ನು ಉಪಯೋಗಿಸಿ ಈ ಪದವನ್ನು ಯಹೋವ ದೇವರಿಗೆ ಮಹಾದೇಶ್ವರ ಎಂಬುದಾಗಿ ನಮ್ಮ ಕಾಂಟೆಕ್ಸ್ಟ್ಗೆ ಬಳಸಿದ್ದಾರೆ. ಇದನ್ನು ಇಂಡಿಯನೈಸೇಷನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ದೇಶೀಕರಣ ಅಂದರೆ ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ಕ್ರಮಗಳಲ್ಲಿ ದೇವರನ್ನು ನಾವು ನಮ್ಮದೇ ಆದ ಪದಗಳಲ್ಲಿ ಬಳಸಿ ಮಾತಾಡುವುದನ್ನು ಕಲಿಬೇಕು ಅನ್ನೋಂಥದ್ದನ್ನು ಆ ಅವೇರ್ನೆಸ್, ಜಾಗೃತಿಯನ್ನು ತಂದುಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಸುಮಾರು 150 ವರ್ಷಗಳ ಹಿಂದೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಿಷನರಿಯಾಗಿ ಸೇವೆ ಸಲ್ಲಿಸಿದ ಘನ ಟಾಮ್ಲಿನ್ಸನ್ ಎಂಬ ಬೋಧಕರು ಸಂತೆ ಬೀದಿಗಳಲ್ಲಿ ಆ ಕಾಲದಲ್ಲಿ ಪ್ರಸಂಗ ಮಾಡ್ತಿದ್ರು, ಸುವಾರ್ತೆ ಸಾರ್ತಿದ್ರು. ಸುವಾರ್ತೆ ಸಾರುವಾಗ ಯೇಸುವಿಗೆ ನಂಜನಗೂಡಿನ ಸಂತೆ ಬೀದಿಯಲ್ಲಿ ಸುವಾರ್ತೆ ಸಾರುವಾಗ ಯೇಸು ನಂಜುಂಡೇಶ್ವರ ಎಂಬ ಪದವನ್ನು ಬಳಸಿದ್ದಾರೆ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಯೇಸು ಶಿಲುಬೆ ಮೇಲೆ ಪ್ರಾಣ ಬಿಡುವಾಗ ಇಡೀ ಲೋಕದ ನಂಜನ್ನು ಕುಡಿದಿದ್ದಾನೆ. ಆದ್ದರಿಂದ ನಂಜುಂಡೇಶ್ವರ ನಮ್ಮ ಯೇಸು ಅನ್ನೋ ಪದವನ್ನು ಬಳಸಿ ಅಂದಿನ ಜನರಿಗೆ ಯೇಸುವಿನ ಬಗ್ಗೆ ಸರಳವಾಗಿ ಅರ್ಥ ಮಾಡಿಕೊಳ್ಳಲು, ಅವರ ಕಾಂಟೆಕ್ಸ್ಟ್ನಲ್ಲಿ ಅರ್ಥ ಮಾಡಿಕೊಳ್ಳಲು ತುಂಬ ಸಹಾಯ ಮಾಡಿದ್ದಾರೆ. ಮತ್ತೊಂದು ವಿಚಾರವನ್ನು ನಾನು ಗಮನಿಸಲಿಕ್ಕೆ ಇಷ್ಟಪಡ್ತೇನೆ. ಮೂರನೇ ಚರಣದಲ್ಲಿ ಯೇಸುವಿಗೆ ಕರ್ಮ ವಿನಾಶಕ ಎಂಬ ಪದವನ್ನು ಲಿಂಗಪ್ಪನವರು ಬಳಸಿದ್ದಾರೆ. ಕರ್ಮ ವಿನಾಶಕ, ಕರ್ಮ ವಿನಾಶಕ ಎಂಬುದು ನಿಜವಾಗಿ ಅದು ಹಿಂದೂ ಧರ್ಮದಲ್ಲಿರುವ ಕರ್ಮ ಸಿದ್ಧಾಂತದ ಹಿನ್ನೆಲೆಯಲ್ಲಾಗಲಿ, ಕ್ರೈಸ್ತ ಧರ್ಮದಲ್ಲಿ ಕರ್ಮ ಸಿದ್ಧಾಂತ ಇಲ್ಲ ಎಂಬುದನ್ನಾಗಲಿ ಅದಕ್ಕೆ ಒತ್ತು ಕೊಡದೆ ಅವರು ತಿಳಿಸ್ತಿರುವಂಥದ್ದು ದುಷ್ಟ ಶಕ್ತಿಗಳ
ನಾಶನ ಮಾಡುವಂಥದ್ದು. ಯೇಸು ಅಥವಾ ಯೆಹೋವ ದೇವರು ಕರ್ಮ ವಿನಾಶಕನಾಗಿದ್ದಾನೆ ಎಂಬ ಅಮೂಲ್ಯವಾದ ವಿಚಾರವನ್ನು ಈ ಕೀರ್ತನೆಯಲ್ಲಿ ತಂದಿದ್ದಾರೆ. ಮುಂದೆ ನೀವು ಕೀರ್ತನೆ ಕೇಳುವಾಗ ಇವೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ದೇವರಿಗೆ ಉಪಕಾರ ಸಲ್ಲಿಸಬೇಕು. ನಮ್ಮ ದೇವರಿಗೆ ಎಷ್ಟೊಂದು ಹೆಸರುಗಳಿವೆ, ಎಷ್ಟೊಂದು ಹೆಸರುಗಳ ಮೂಲಕ ಒಬ್ಬರೇ ಯೆಹೋವ ದೇವರನ್ನು ನಾವು ಆರಾಧಿಸ್ತೇವೆ ಅನ್ನೋದಕ್ಕೆ ಒತ್ತು ಕೊಡಬೇಕಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು